ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ರುಚಿ ರುಚಿಯಾದಂಥ ತರಕಾರಿ ಬೇಳೆ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ. ಈ ಕ್ಯಾಟ್ರಿಂಗ್ ಅವರು ಮಾಡ್ತಾರಲ್ವಾ ಫ್ರೆಂಡ್ಸ್, ತರಕಾರಿ ಹೆಚ್ಚಿಗೆ ಹಾಕಿ ಮಸಾಲೆ ರುಬ್ಬಿ ಸಾರು ಗಟ್ಟಿಯಾಗಿ ಮಾಡ್ತಾರಲ್ವಾ, ಆ ಸ್ಟೈಲಲ್ಲಿ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಓಕೆ, ಮಾಡೋ ವಿಧಾನ ನೋಡ್ಕೊಳ್ಳೋಣ. ಕುಕ್ಕರಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 200 ಗ್ರಾಮಷ್ಟು ತೊಗರಿ ಬೇಳೆನ ನೀಟಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟು ನಂತರ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತೀನಿ. ನಂತರ 1 ಟೇಬಲ್ಸ್ಪೂನಷ್ಟು ಅಡುಗೆಗೆ ಬಳಸುವಂಥ ಯಾವುದೇ ಎಣ್ಣೆ ಆದರೂ ಪರವಾಗಿಲ್ಲ, ಹಾಕ್ಕೊಳ್ಳಿ. ಹಾಗೆ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕರೆಕ್ಟಾಗಿ ಕೂಗಿಸ್ಕೊಂಡ್ರೆ ಬೇಯೋದು ಪರ್ಫೆಕ್ಟಾಗಿ ಬೇಯುತ್ತೆ. ಇದು ಬೇಯ್ತಾ ಇರಲಿ, ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಡ್ಬಿಡೋಣ. ಮಿಕ್ಸಿ ಜಾರಲ್ಲಿ 1/2 ಕಪ್ಪಷ್ಟು ಅಂದರೆ 3 ಟೇಬಲ್ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. 2 ಸ್ಪೂನಷ್ಟು ಬೇಳೆ ಸಾರ್ಗೆ ಹಾಕುವಂಥ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಸಾಂಬಾರು ಪುಡಿ ಇಲ್ಲ ಅಂದರೆ ಅಚ್ಚಕಾರದ ಪುಡಿ 1 ಟೇಬಲ್ಸ್ಪೂನು, ಧನಿಯಾ ಪುಡಿ 1 ಟೇಬಲ್ಸ್ಪೂನ್ ಹಾಕ್ಕೊಂಬಿಡಿ. ಹಾಗೆ 1/2 ಟೀಸ್ಪೂನ್ ಅರಿಶಿನ, 7 ಅಥವಾ 8 ಟೇಸ್ಟ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಸೇರಿಸಿ ತರ್ತರಿಯಾಗಿ ರುಬ್ಬಿದ್ರೂ ಸಾಕು, ನುಣ್ಣಗೆ ರುಬ್ಬಬೇಕು ಅಂತ ಏನೂ ಇಲ್ಲ. ನೋಡಿ, ಅಷ್ಟರಲ್ಲಿ ನಮಗೆ ಬೇಳೆ ಈ ರೀತಿ ಬೆಂದಿದೆ ನೋಡ್ರಲ್ಲ, ಒಂದು ಸ್ವಲ್ಪ ಹಾಗಾಗೆ ಇದೆ ಅಲ್ವಾ. ತರಕಾರಿ ಜೊತೆ ಇದು ಸಹ ನಮಗೆ ಕರೆಕ್ಟಾಗಿ ಬೆಂದೋಗುತ್ತೆ. ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ. ನಾನಂತೂ ಇವತ್ತು 2 ಬದನೆಕಾಯಿ, 2 ಆಲೂಗಡ್ಡೆ, 2 ನುಗ್ಗೆಕಾಯಿಯನ್ನು ತೊಗೊಂಡಿದ್ದೀನಿ. ನೀವು ಇದೇ ತರಕಾರಿ ಹಾಕಬೇಕು ಅಂತ ಏನೂ ಇಲ್ಲ. ನೀವು ಬೇಕು ಅಂದರೆ ಮೂಲಂಗಿ ಹಾಕ್ಕೊಳ್ಬೋದು, ಸೋರೆಕಾಯಿ, ಹೀರೆಕಾಯಿ ಅಥವಾ ದಂಟಿನ ಸೊಪ್ಪು, ಈ ರೀತಿ ಯಾವುದು ಇಷ್ಟನೋ ನೀವು ಅದನ್ನು ಹಾಕ್ಕೊಳ್ಬೋದು. ನಂತರ ಒಂದೇ ಒಂದು ಈರುಳ್ಳಿನ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ಹಾಗೆಯೇ 2 ಹಣ್ಣಾಗಿರುವಂಥ ಟೊಮೊಟೊನ ಹಾಕ್ಕೊಳ್ತಿದ್ದೀನಿ. ನಾಟಿ ಟೊಮೊಟೊ ಸಿಕ್ಕಿದ್ರೆ ಹಾಕ್ಕೊಂಬಿಡಿ, ಇನ್ನೂ ರುಚಿಯಾಗಿರುತ್ತೆ. ಅದಾದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ಕೊಳ್ಳೋಣ. ಈಗಂತೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಅಂದರೆ ನೀರು ಬೇಕಾ ಇಷ್ಟೇ ಸಾಕಾಗುತ್ತಾ ಅಂತ. ನೀವು ಮಾಡೋವಾಗ ನೀರು ಕಡಿಮೆ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಂತೂ ನನಗೆ ಕರೆಕ್ಟಾಗಿದೆ ಅನ್ನಿಸ್ತಾ ಇದೆ. ಆದ್ದರಿಂದ 1 ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಹಾಕ್ಕೊಳ್ತಿದ್ದೀನಿ. ಹಾಗೆ ಈಗ ಅಷ್ಟೇ ಒಂದ್ಸಲ ಮಿಕ್ಸ್ ಮಾಡಿ ನೀವು ನಂತರ 1 ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋಂಗಿದ್ರು ಬೇಯಿಸ್ಬೋದು, ಅಥವಾ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ 1 ವಿಸಿಲ್ ಮಾತ್ರ ಕೂಗಿಸ್ತೀನಿ ಅಂದರೂ ಕೂಗಿಸ್ಬೋದು. ಥಿಕ್ನೆಸ್ ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಬೆಂದ ನಂತರ ಪರ್ಫೆಕ್ಟಾಗಿ ನಮಗೆ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಓಪನ್ ಮಾಡ್ತಿದ್ದೀನಿ, ಅಂದರೆ ನಾನು ಆಗಲೇ ಉಪ್ಪು ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ಅದರಿಂದ ಈ ಜಾಗದಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಮಸಾಲೆ ಹಾಕೋವಾಗೇ ಉಪ್ಪನ್ನು ಹಾಕ್ಕೊಂಬಿಡಿ, ಮತ್ತೆ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕೊತ ಕೊತ ಅಂತ ಕುದೀತಾ ಇದೆ, ಹಾಗೆ ಸಾರು ಗಟ್ಟಿಯಾಗಿದೆ. ನುಗ್ಗೆಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ತುಂಬ ಬೇಯಿಸ್ಕೊಂಬಿಟ್ರು ಎಲ್ಲ ಪುಡಿ ಪುಡಿ ಆಗೋಗುತ್ತೆ, ತಿನ್ನೋವಾಗ ನಮ್ಗೆ ಬಾಯಿಗೆ ಸಿಗೋದೇ ಇಲ್ಲ. ಅದರಿಂದ ಈ ರೀತಿ ಬೇಯಿಸ್ಕೊಳ್ಳಿ. ಸಾರಂತೂ ರೆಡಿ ಆಯಿತು, ಒಗ್ಗರಣೆ ಹಾಕ್ಕೊಂಬಿಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿ ಮಾಡಿ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ತೀನಿ. ನಂತರ 1 ಟೀಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇದೆ ಅಲ್ವಾ. 7 ಟೇಸ್ಟ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಕಡ್ಡಿಯಷ್ಟು ಕರಿಬೇವು, ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಸೇರಿಸ್ಕೊಂಬಿಡಿ. ಇದು ಚೆನ್ನಾಗಿ ಘಮ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದರಲ್ಲೇ ನಾನು ಡೈರೆಕ್ಟಾಗಿ ಸಾರನ್ನು ಹಾಕ್ಕೊಳ್ತಿದ್ದೀನಿ, ಅಥವಾ ನೀವು ಒಗ್ಗರಣೆನ ಕುಕ್ಕರಲ್ಲಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ. ನಂತರ 1 ಟೇಬಲ್ಸ್ಪೂನಷ್ಟು ತುಪ್ಪ. ಬೇಳೆ ಸಾರಿಗಂತೂ ತುಪ್ಪ ಹಾಕ್ಬಿಟ್ರೆ ಹೇಳೋ ಹಾಗೆ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸ್ವಲ್ಪ ಅನ್ನ ಇಟ್ಕೊಳ್ಳೋರು ಮತ್ತೆ ಕೇಳಿ ಇಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ರೈಸು ಮತ್ತು ಮುದ್ದೆಗೆ ಅಂತ ಅಲ್ಲ, ನೀವು ಚಪಾತಿ ದೋಸೆಗೆ ಮಾಡ್ಕೊಳ್ತೀನಿ ಅಂದರೂ ಈ ಸಾರು ಪರ್ಫೆಕ್ಟಾಗಿ ತುಂಬ ತುಂಬ ರುಚಿಯಾಗಿ ನಮಗೆ ರೆಡಿ ಆಗುತ್ತೆ. ಈಗಂತೂ ನಾನು ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ.
ನೋಡಿ, ನಾನು ಬರೀ ಉಪ್ಪಿನಕಾಯಿ ಜೊತೆನೆ ಸರ್ವ್ ಮಾಡಿದ್ದೀನಿ. ನೀವು ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಬೋದು. ಸೈಡ್ ಡಿಶ್ ನಮಗೆ ಏನು ಬೇಕಾಗೋದಿಲ್ಲ, ಯಾಕೆಂದರೆ ಇದರಲ್ಲೇ ಬೇಕಾದಷ್ಟು ತರಕಾರಿ ಇದೆ. ಅದರಿಂದ ಸೈಡ್ ಡಿಶ್ಶು ಬೇಡ. ಇದೇ ರೀತಿ ನೀವು ಮನೇಲಿ ಒಂದ್ಸಲ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.